ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಸಿಂಪಲ್ ಆಗಿ ಅಷ್ಟೇ ರುಚಿಕರವಾಗಿ ಯಾವ ರೀತಿಯಾಗಿ ಸಬ್ಬಕ್ಕಿ ಪಾಯಸನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಈ ರೀತಿಯಾದಂಥ ಸಬ್ಬಕ್ಕಿ ಪಾಯಸ ನಿಮಗೆಲ್ಲ ಬಹಳ ಇಷ್ಟ ಆಗುತ್ತೆ. ಒಮ್ಮೆ ಮಾಡಿ ನೋಡಿ, ಪದೇ ಪದೇ ಮಾಡ್ತೀರಾ ಅಂತ ಹೇಳ್ತಾ ಬನ್ನಿ ಇವತ್ತಿನ ರೆಸಿಪಿನ ಶುರು ಮಾಡೋಣ. ಸಬ್ಬಕ್ಕಿ ಪಾಯಸ ಮಾಡೋದಕ್ಕೋಸ್ಕರ ಮೊದಲಿಗೆ ಸಬ್ಬಕ್ಕಿನ ಹುರ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಬಾಂಡಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಬಾಂಡ್ಲಿಗೆ 1/4 ಕಪ್ ಅಳತೆಯ ನೈಲಾನ್ ಸಬ್ಬಕ್ಕಿ, ಮರಿಬೇಡಿ, ಯಾಕೆಂದರೆ ಇನ್ನೊಂದು ಸಬ್ಬಕ್ಕಿ ಬರುತ್ತೆ ದಪ್ಪ, ಇದು ಸ್ವಲ್ಪ ಸಣ್ಣ ಬರುತ್ತೆ. ನೈಲಾನ್ ಸಬ್ಬಕ್ಕಿನ ಹಾಕಿ ಈಗ ಸಬ್ಬಕ್ಕಿನ 4-5 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಸಬ್ಬಕ್ಕಿ ಉರಿತಾ ಉರಿತಾ ಈ ಒಂದು ಅದಕ್ಕೆ ಸಿಡಿಯುತ್ತೆ. ಜೊತೆಗೆ ಉರಿದಂಥ ಸಬ್ಬಕ್ಕಿ ಎಲ್ಲ ಬಿಳಿ ಬಣ್ಣಕ್ಕೆ ತಿರುಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ. ಜನರಲ್ ಆಗಿ ಸಬ್ಬಕ್ಕಿನ ಉರಿಬೇಕಾದ್ರೆ ಎಣ್ಣೆ ಅಥವಾ ತುಪ್ಪ ಹಾಕಿ ಉರಿತಾರೆ, ಆ ರೀತಿ ಮಾಡಬಾರ್ದು. ಡ್ರೈ ಆಗಿ ಸಬ್ಬಕ್ಕಿನ ಹುರ್ಕೋಬೇಕಾಗತ್ತೆ. ಆ ರೀತಿ ಡ್ರೈ ಆಗಿ ಸಬ್ಬಕ್ಕಿನ ಹುರಿಯೋದ್ರಿಂದ ಖಂಡಿತ ಸಬ್ಬಕ್ಕಿ ಬಹಳ ಚೆನ್ನಾಗಿ ಉಬ್ಬುತ್ತೆ. ಈಗ ಇಲ್ಲಿ ಸಬ್ಬಕ್ಕಿನ 4 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಹುರಿದಾಯಿತು. ಈಗ 1.5 ಕಪ್ ಅಷ್ಟು ನೀರನ್ನು ಹಾಕಿ ನಂತರ ಹೈ ಫ್ಲೇಮಲ್ಲೇ ಸಬ್ಬಕ್ಕಿನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಬೇಯಿಸೋದಕ್ಕೂ ಮೊದಲೇ ಒಮ್ಮೆ ಬೆರೆಸ್ಕೊಂಡ್ರೆ ಸಾಕಾಗುತ್ತೆ ನೀರಿನ ಜೊತೆ. ಈಗಿಲ್ಲಿ 5 ನಿಮಿಷ ಹೈ ಫ್ಲೇಮಲ್ಲೇ ನೀಟಾಗಿ ಸಬ್ಬಕ್ಕಿನ ಬೇಯಿಸಾಯಿತು. ತಾವು ನೋಡ್ತಾ ಇರ್ಬೋದು ಸಬ್ಬಕ್ಕಿ ಬೆಂದಾದ ನಂತರ ಬಿಳಿ ಇದ್ದಂಥ ಬಣ್ಣ ಟ್ರಾನ್ಸ್ಪರೆಂಟ್ ಆಗಿದೆ. ಈ ಒಂದು ಹದದವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈ ರೀತಿ ಸಬ್ಬಕ್ಕಿನ ಚೆನ್ನಾಗಿ ಬೇಯಿಸಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ 1/4 ಕಪ್ ಅಷ್ಟು ಸಕ್ಕರೆನ ಹಾಕ್ಕೋಬೇಕಾಗತ್ತೆ. ಜೊತೆಗೆ ಕಾಯಿಸಿ ತಣ್ಣಗಾದಂಥ ಹಾಲು 1 ಕಪ್ ಅಷ್ಟು. ಸಕ್ಕರೆ ಮತ್ತು ಹಾಲು ಹಾಕಿರೋದ್ರಿಂದ ಮತ್ತೊಮ್ಮೆ ಬೆರೆಸ್ಕೊಂಡು 2-3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗತ್ತೆ. ಈಗಿಲ್ಲಿ ಸಕ್ಕರೆ ಮತ್ತು ಹಾಲು ಹಾಕಿದ ನಂತರ 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ ಬಿಸಿ ಮಾಡ್ತಾ. ಏನಂದರೆ ಸಕ್ಕರೆ ಕರಗಿ ಹಾಲು ಸಬ್ಬಕ್ಕಿ ಮತ್ತು ಸಕ್ಕರೆ ಜೊತೆ ಬೆರೆತರೆ ಸಾಕಾಗತ್ತೆ. ಈ ಒಂದು ಸಮಯದಲ್ಲಿ ನಾವು ಸ್ವಲ್ಪ ಕೇಸರಿ ದಳನ ಹಾಕ್ಕೊಳ್ತಾ ಇದ್ದೀವಿ. ಕೇಸರಿ ದಳ ಅಂತಕ್ಕಂಥದ್ದು ಆಪ್ಷನಲ್ಲು, ನಾವು ಬೇಕಿದ್ರೆ ಬಳಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ 2 ಏಲಕ್ಕಿಕಾಯಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ 2 ಟೇಬಲ್ಸ್ಪೂನಷ್ಟು ಬಾದಾಮಿ ಪುಡಿನೂ ಹಾಕಿ ಈಗ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬಾದಾಮಿ ಪೌಡ್ರು ಏಲಕ್ಕಿ ಕಾಯಿ ಪುಡಿ ಹಾಕಿರೋದ್ರಿಂದ 1 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು, ಅವು ಪಾಯಸದ ಜೊತೆ ಬೆರೆತೋಗುತ್ತೆ. ಮತ್ತೆ 1 ನಿಮಿಷ ಇಲ್ಲಿ ಪಾಯಸನ ಚೆನ್ನಾಗಿ ಬಿಸಿ ಮಾಡಿ ಕುದಿಸಿ ಆಯಿತು. ಬಾದಾಮಿ ಪೌಡ್ರು ಹಾಗೆ ಏಲಕ್ಕಿ ಕಾಯಿ ಸಹ ಚೆನ್ನಾಗಿ ಬೆರೆತಾಯಿತು. ಈ ಒಂದು ಸಮಯದಲ್ಲಿ ತುಪ್ಪದಲ್ಲಿ ದ್ರಾಕ್ಷಿ ಗುಡಂಬಿನ ಹುರಿದು ಪಾಯಸಕ್ಕೆ ಸೇರಿಸಬೇಕಾಗತ್ತೆ. ದ್ರಾಕ್ಷಿ ಗುಡಂಬಿನ ಹುರಿಯೋದಕ್ಕೋಸ್ಕರ ಒಂದು ಕಡಾಯಿನ ಬಿಸಿ ಮಾಡ್ಕೊಂಡಿದ್ದೀವಿ. ಈಗ ಬಿಸಿಯಾದಂಥ ಕಡಾಯಿಗೆ 1 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕಿ ಬಿಸಿ ಮಾಡಿ ತುಪ್ಪನ ಕರಗಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ತುಪ್ಪ ಬಿಸಿಯಾಗಿ ಕರಗಿದೆ. 10-12 ಗುಡಂಬಿನ ಹಾಕ್ಕೊಂಡು ಗುಡಂಬಿ ಕಂದು ಬಣ್ಣ ಬರೋವರೆಗೂ, ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ತುಪ್ಪದಲ್ಲಿ. ಈ ರೀತಿ ಗೋಡಂಬಿನೂ ಹುರಿದಾದ ನಂತರ 10-12 ಒಣದ್ರಾಕ್ಷಿನ ಹಾಕಿ ಒಣದ್ರಾಕ್ಷಿನೂ 1-30 ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಣದ್ರಾಕ್ಷಿ ಫ್ರೈ ಆದ ನಂತರ ಚೆನ್ನಾಗಿ ಉಬ್ಬುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಒಣದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಹುರಿದಾಯಿತು. ಈ ತುಪ್ಪ ಗೋಡಂಬಿ ಒಣದ್ರಾಕ್ಷಿನ ಪಾಯಸಕ್ಕೆ ಹಾಕ್ಕೋಬೇಕಾಗತ್ತೆ. ಈಗ ತುಪ್ಪ ದ್ರಾಕ್ಷಿ ಗುಳಿಂಬೆ ಎಲ್ಲ ಹಾಕಿರೋದ್ರಿಂದ ಒಮ್ಮೆ ಬೆರೆಸ್ಕೊಂಡ್ರೆ ಸಾಕು, ಬಿಸಿ ಬಿಸಿಯಾಗಿ ಪಾಯಸ ಸಿದ್ಧವಾಯಿತು. ನೋಡ್ತಾ ಇದ್ರಲ್ಲ ಎಷ್ಟು ಸೊಗಸಾಗಿ ಕಾಣ್ತಾ ಇದೆ ಪಾಯಸ ಅಂತ. ಖಂಡಿತ ಕೇವಲ 10-15 ನಿಮಿಷಗಳಲ್ಲಿ ಮಾಡ್ಕೋಬೋದಾದಂಥ ಪಾಯಸ ಇದು. ದಿಢೀರಂತ ಯಾರು ಸ್ನೇಹಿತರು ಮನೆಗೆ ನೆಂಟರು ಬಂದಾಗ ಅಥವಾ ನಿಮಗೆ ಏನಾದರೂ ಪಾಯಸ ತಿನ್ನಬೇಕು ಅಂತ ಆಸೆ ಆದಾಗ ಈ ರೀತಿಯಾದಂಥ ಪಾಯಸ ಬಹಳ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಮಾಡ್ಬೋದಂತಷ್ಟೇ ನಮ್ಮ ಅನಿಸಿಕೆ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಸಬ್ಬಕ್ಕಿ ಪಾಯಸ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್.
ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.